2023 ಚುನಾವಣೆ ಕ್ಷಣಗಣನೆ ಆರಂಭವಾಗಿದೆ. ಮೇ 10ಕ್ಕೆ ಮತದಾನ, ಮೇ 13ಕ್ಕೆ ಫಲಿತಾಂಶ. ರಾಜಕಾರಣದಲ್ಲಿ ಗೊತ್ತಿರಬೇಕು, ಮಂಡ್ಯ ಅಂದ್ರೆ ಇಡೀ ಇಂಡಿಯಾ ಮಾತಾಡುತ್ತೆ, ಅದರಲ್ಲಿ ಮಂಡ್ಯದ ರಾಜಕಾರಣ ಇದೆಲ್ಲ ಅನಗೋಚಕ. ಮಂಡ್ಯ ವಿಧಾನಸಭಾ ಕ್ಷೇತ್ರ JDS ನ ಭದ್ರಕೋಟೆ ಮಂಡ್ಯ ಜಿಲ್ಲೆ, ಅದರಲ್ಲಿ ಮಂಡ್ಯ ಕ್ಷೇತ್ರ ಮತ್ತಷ್ಟು ಭದ್ರಕೋಟೆ ಅಂತ ಹೇಳಬಹುದು. ಮನ್ಮೋಹನ್ ರಾಮಚಂದ್ರ ಅವರು, ಕೆಎಂಎಫ್ ರಾಮಚಂದ್ರ ಅವರು, JDS ನ ಕಟ್ಟಾಳು ರಾಮಚಂದ್ರ ಅವರು ಇದೀಗ JDS ನ ಅಭ್ಯರ್ಥಿ. ಕಡೆಗಳಿಗೆಯಲ್ಲಿ ಟಿಕೆಟ್ ಘೋಷಣೆ ಆಯಿತು, ಬಿ ಫಾರ್ಮ್ ಸಿಕ್ತು, ಎಲ್ಲವನ್ನೂ ಸಹ ರಾಜಕಾರಣದ ಬಂಡಾಯ ಸಹಜ, ಆದರೆ ಆ ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಈಗ ಅಕಾಡದಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಜೊತೆ ಮಾತಾಡಲಿಕ್ಕೆ ರೆಡಿ ಇದ್ದಾರೆ ರಾಮಚಂದ್ರ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಅನಿಸುತ್ತೆ. ಹೆಂಗ್ ನಡೀತಿದೆ ರಾಜಕಾರಣ? ಎಲ್ಲ ಚೆನ್ನಾಗಿದೆ ರಾಜಕಾರಣ, ಎಲ್ಲ ಆಶೀರ್ವಾದ ಉಮಾನ ಆಶೀರ್ವಾದದಿಂದ ಎಲ್ಲ ಕಡೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಎಲ್ಲರೂ ಚುನಾವಣೆ ನಡೆಸ್ತಾ ಇದ್ದಾರೆ. ಚುನಾವಣೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮಗೆ ಎಲ್ಲ ಕಡೆ ಗ್ರಾಮಕ್ಕೆ ಹೋದಾಗ ಎಲ್ಲ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಚೆನ್ನಾಗಿ ಜನ ಸ್ವೀಕರಿಸ್ತಾರೆ. ರಾಮಚಂದ್ರ ಹೊಸ ಮುಖ ಏನಲ್ಲ, ರಾಮಚಂದ್ರ ಬಹಳಷ್ಟು ಆಲಕ್ಷ್ಯತಲ್ಲಿ ಓಡಾಡಿದ್ರಿ, ಜನಗಳಿಗೆ ಎಲ್ಲ ರೀತಿ ಸಹಕಾರವನ್ನು ಕೂಡ ಕೊಟ್ಟಿದ್ರಿ, ಮಾಡ್ತಿದ್ರಿ. ಬಟ್ ಟಿಕೆಟ್ ಬೇರೆಯವರಿಗೆ ಘೋಷ, ಎಂ ಶ್ರೀನಿವಾಸ್ ಅವರು ಘೋಷಣೆಯಾಗಿ ಇಂಥ ಕಡೆಗಳಿಗೆ ನಿಮಗೆ ಚುನಾವಣೆ ನಾಮಪತ್ರ ಸಲ್ಲಿಸೋದು ಲಾಸ್ಟ್ ಡೇ ಅನ್ನೋ ಟೈಮಲ್ಲಿ ನಿಮಗೆ ಬಿಫಾರ್ಮ್ ಆಗಿತ್ತು, ಬಟ್ ಎಲ್ಲ ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಂಡು ಹೋಗ್ತಿದ್ದೀರಾ? ಸರ್, ವ್ಯತ್ಯಾಸ ಅಂದಮೇಲೆ ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಇದ್ದಿದ್ರಲ್ಲಿ ನಮಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು 4-5 ಜನ ಬಿಟ್ಟು ಬಾಕಿ ಕಾರ್ಯಕರ್ತರ ಪಕ್ಷ ನಿಷ್ಠೆ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಿದ್ದಾರೆ. ರಾಮಚಂದ್ರ ಅವರ ಹೇಳಿಕೆ ಪ್ರಕಾರ ಪಕ್ಷಕ್ಕೆ ಬೆನ್ನೆಲುಬೆ ಕಾರ್ಯಕರ್ತರು, ಕಾರ್ಯಕರ್ತರು ಡಿಸ್ಟರ್ಬ್ ಆಗಿಲ್ಲ, ಕೆಲವರು ಮಾತ್ರ ಡಿಸ್ಟರ್ಬ್ ಆಗೋದು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಕಾರ್ಯಕರ್ತರು ಜೊತೆಲಿದ್ದಾರೆ, ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದೀನಿ. ಜೊತೆ ಎಲ್ಲ ಕಾರ್ಯಕರ್ತರು ಇದ್ದಾರೆ, ನಗರಸಭಾ ಸದಸ್ಯರು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ನಮ್ಮ ಎಲ್ಲ ಮುಖಂಡರುಗಳಿದ್ದಾರೆ. ಬಟ್ ಒಬ್ಬರಿಬ್ಬರು ಅತಿ ವಿಶ್ವಾಸವಾಗಿದ್ದರು, ಅವ್ರು ಮಾತ್ರ ನಮ್ಮ ಜೊತೆ ಸೇರಿಲ್ಲ. ಬಟ್ ಅವರು ಮುಂದಿನ ದಿನಗಳಲ್ಲಿ ಪಕ್ಷದ ನಿಷ್ಠೆ ಅವರು ಸಹಾಯ ಮಾಡಬಹುದು ಅಂತ ನಾನು ಭಾವಿಸಿದ್ದೀನಿ. ಈಗಲೂ ನಿರೀಕ್ಷೆ ಇದೆ ಅವರು ಸರಿ, ಕೋಪ ತಾಪ ಕೆಲ ದಿನ ಮಾತ್ರ ಸರಿ ಹೋಗ್ತಾರೆ ಅಂತ. ಕೋಪ ದಿನ ದಿನ ಕಮ್ಮಿ ಆಗ್ತಾ ಹೋಗ್ತದೆ. ಲಾಸ್ಟ್ ಮೂಮೆಂಟು ದೇವೇಗೌಡಪ್ಪಾಜಿಯವರು ಕುಮಾರನವ್ರ ಪಕ್ಷ, ಆವಾಗಿಂದ ನಾವು ಪಕ್ಷಕ್ಕೆ ಬಿಡ್ತೀವಿ, ನಾವು ಪಕ್ಷಕ್ಕೆ ಮೋಸ ಮಾಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡ್ರು ಕಡೆಗಳಿಗೂ ಚೇಂಜ್ ಆಗ್ಬೋದು. ಕಾದು ನೋಡುವ, ಅವರು ನಮ್ಮವರೇ, ಅವರು ನಮ್ಮ ಪಕ್ಷದವರು. ಏನೋ ಬೇಜಾರಾಗಿದೆ ಕುಟುಂಬದಲ್ಲಿ, ಬೇಜಾರಾಗಿದ್ದಾಗ ಮುಂದಿನ ದಿವಸಗಳಲ್ಲಿ ಮನಸ್ಸು ಚೇಂಜ್ ಆಗಿ ದೇವೇಗೌಡಪ್ಪಾಜಿಯವರು ಮತ್ತು ಕುಮಾರಣ್ಣವರ ನೆನಪಾಗಿ ಅವ್ರಿಗೆ ತಿರುಗಿ ಮನಸ್ಸು ಚೇಂಜ್ ಆಗಿ ಓಟ್ನೇ ಚೇಂಜ್ ಮಾಡ್ಬೋದಲ್ಲ. ನಾನೊಂದು ಅಬ್ಸರ್ವ್ ಮಾಡ್ತಿದ್ದೆ, ರಾಮಚಂದ್ರ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಹಮ್ಮು ಬಿಮ್ಮು, ನಾನು ನಂದು ಅಂತ ಇರುತ್ತೆ. ಬಟ್ ನೀವು ಟಿಕೆಟ್ ಘೋಷಣೆ ಆದ್ಮೇಲೆ ನೀವು ಎಂ ಶ್ರೀನಿವಾಸ ಮನೆಗೆ ಹೋಗ್ತೀರಿ, ಅವ್ರ ಆಶೀರ್ವಾದ ತೊಳಕೂ ಹೋಗ್ತೀರಿ. ನೀವು ಯಾವುದೇ ನಂಗೆ ಸಿಕ್ಕಾಯ್ತಪ್ಪ ಟಿಕೆಟ್, ನಾನು ಗೆದ್ದೆ ಟಿಕೆಟ್ ಪಡೆಯೋ ವಿಚಾರದಲ್ಲಿ ಅಂತ ನೀವೇನು ಅದನ್ನ ತೋರ್ಲಿಲ್ಲ, ಹಿರಿಯರು ಅಂತ ಹೋದ್ರಿ ಆ ಸಂದರ್ಭ. ಆ ಸಂದರ್ಭ ಬೇಜಾರಾಯ್ತಾ ತಮಗೆ? ನನ್ಗೆ ಬೇಜಾರಿಲ್ಲ ಸರ್, ನನಗೆ ಯಾವುದೇ ಅವ್ರಿಗೆ ನಮಗೆ ಗುರುಗಳಿದ್ದಂಗೆ ಹಿರಿಯವರು ಇದ್ದಾರೆ, ನನಗೇನಾದಾರ ಬೇಜಾರಿಲ್ಲ. ನಾನು ಆದರೂ ಶ್ರೀನಣ್ಣವರು ನಮಗೆ ಮೊದಲು ವಿಜಯಾನಂದ್ಗೆ ಟಿಕೆಟ್ ಆಗ್ತಾ ಇದೆ, ನಿನಗೆ ಸಮಾಧಾನ ಇದೆಯಾ ಅಂತ ಕೇಳಿದ್ರು. ಹೌದಾ? ನನಗೆ 3 ಸಲ ಮುಂಚಿತವಾಗಿ ಕರೆದು ಕೇಳಿದ್ರು, ತಿರುಗಿ ಬೆಂಗಳೂರು ಕರೆಸ್ಕೊಂಡ್ರು, ಅಲ್ಲೂ ಸುದಾ ಕೇಳಿದ್ರು ವಿಜಯಾನಂದ್ ಟಿಕೆಟ್ ಕೊಡ್ತಾರೆ ಕುಮಾರಣ್ಣ, ನನಗೆ ಹೇಳಿದ್ದಾರೆ MLC ಮಾಡ್ತೀನಿ ಅಂತ ಹೇಳಿದರೆ, ಹೆಂಗೆ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರು. ನಾವು ಮತ್ತೆ ಹೇಳಿದೆ ಶ್ರೀನಣ್ಣ, ಶ್ರೀನಣ್ಣವರು ನನಗೆ ನಿಮಗೊಂದು ಹೇಳಿದ್ರು, ನಂದು ಖರ್ಚಾಗಿದೆ ನಿಂದು ಖರ್ಚಾಗಿದೆ ದುಡ್ಡು, ಇಬ್ಬರೂ ಸುತ್ತಿದ್ದೀವಿ ಬಿಸಿಲಲ್ಲಿ, ನಮ್ಮಿಬ್ಬರೂ ಬುಟ್ಟಿ ಟಿಕೆಟ್ ಕೊಡ್ತಾರೆ ಕುಮಾರಣ್ಣ, ಇದು ನ್ಯಾಯನ ಅಂತ ಕೇಳಿದೆ. ಇದೇ ವಿಜಯಾನಂದ್ ಅವ್ರಿಗೆ ಟಿಕೆಟ್ ಆಗ್ತದೆ ಅಂದಾಗ ಗಿರೀಶ್ ಮಾತಾಡಿದ್ರೆ, ಎಂ ಶ್ರೀನಿವಾಸ್ ಅವರು ನನಗೆ ನನ್ನೇ ಕರ್ಸ್ಕೊಂಡು ಬೆಂಗಳೂರಲ್ಲಿ, ನೀನು ಖರ್ಚು ಮಾಡಿದ್ಯಾ, ನೀನು ಜನಕ್ಕೋಸ್ಕರ ಸುತ್ತಿದ್ಯಾ, ಪಂಚರತ್ನ ಕಾರ್ಯಕ್ರಮದಲ್ಲಿ ಎಲ್ಲ ಮನೆ ಮನೆಗೆ ಮತಯಾಚನೆ ಮಾಡ್ಲಿಕ್ಕೆ ಹೋಗಿದ್ಯಾ, ಎಲ್ಲ ಮಾಡಿ ನಮ್ಮಿಬ್ರು ಬುಟ್ಟಿ ಕೊಡ್ತಾವ್ರು, ಅವ್ರ ಮನೆಯಿಂದ ಈಚೆಗೆ ಬರಲ್ಲ ಹೆಂಗೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ಪಕ್ಷದಿಂದ ನಿಮಗೆ ಕೊಡ್ತಾರೋ, ಯೋಗೇಶ್ ಅಣ್ಣ ಕೊಡ್ತಾರೋ, ವಿಜಯ ಅಣ್ಣ ಕೊಡ್ತಾರೋ, ನಾನು ಪಕ್ಷದ ಪರ ದುಡಿತೀನಿ, ನನ್ನ ಹತ್ರ ಇರುವಂತ ಅಣ್ಣನೂ ಆಯ್ಕೊಂಡು ನಾನು ದುಡಿತೀನಿ ಹೊರತು ನಾನು ಯಾರು. ನನ್ನ ಕ್ಲಾರಿಟಿ ಬೇಕು, ಇವತ್ತವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಬಂಡೆದ್ದವ್ರೆ, ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ತಾವೇನ್ ಮಾಡ್ತಿದ್ರಿ? ನಾನು ಗ್ಯಾರಂಟಿ ಪಕ್ಷಕ್ಕೆ ಮಾಡ್ತೀನಿ. ನಾನು ಪಕ್ಷ ಇಂಪಾರ್ಟೆಂಟ್, ನಾನು ಮೊದಲು ಅವ್ರಿಗೆ ಹೇಳ್ಬಿಟ್ಟೆ ಬಂದಿಲ್ಲ ಏನಂತ, ಪಕ್ಷದಿಂದ ಟಿಕೆಟ್ ಯಾರು ಕೊಡ್ತಾರೋ ಅವ್ರಿಗೆ ತನು ಮನ ಅಂದ್ರೆ ನಾನು ನಿಮಗೆ ಚುನಾವಣೆ ಮಾಡ್ತೀನಿ ಅಂತ ಹೇಳಿದೆ. ಇದು ಹೆಂಗೋ ಕಿವಿ ಸುದ್ದಿಲಿ ವಿಜಯನಿಗೂ ಗೊತ್ತಾಗಿದೆ, ಈಗ ಶ್ರೀನಗರ ಕರೆಸಿ ರಾಮಚಂದ್ರ ಮಾತಾಡಿದ್ದಾರೆ ಅಂತ. ನಾನು ಸುದಾ ಆಗ ಮನೆಯಲ್ಲಿ ಇದ್ದೆ, ವಿಜಯ ಅಂತ ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಅವ್ರ ಮನೆಗೆ ಹೋದೆ. ಮನೆಗೆ ಹೋದಾಗ ಅವರು ಕೇಳಿದ್ರು, ಏನು ಹಿಂಗೆ ಶ್ರೀನಣ್ಣ ಏನು ಹೇಳಿದ್ರು ನೀನು ಕರೆಸಿದ್ರು ಅಂತಲ್ಲ ಅಂದರು. ಇಷ್ಟೇ ಹಣ ಮಾತನಾಡಿದ್ರು, ಟಿಕೆಟ್ ಸಿಕ್ಕರೆ ಏನು ಮಾಡ್ತೀಯ, ನೀನು ಬಂಡಾಯ ಹೋಯ್ತೀಯ ಅಂದ್ರೆ ಬಂಡಾಯ ಹೋಗಲ್ಲ, ನಿಮ್ಗೆ ಯಾರು ಸಿಕ್ಕರು ಮಾಡ್ತೀನಿ ಅಂತ ಕೇಳಿದೆ. ಹಿಂಗೆ ನಾನು ಅವ್ರು ನನಗೆ ಅದು ಹೇಳಿದ್ರು, ನನಗೆ ಟಿಕೆಟ್ ಈಗ 2 ಗಂಟೆಗೆ ಕ್ಲಿಯರ್ ಆಯ್ತದೆ ಬ್ರದರ್, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು ವಿಜಯ ಅಂತ ಹೇಳಿದ್ರು ನನಗೆ. ಓಕೆ, ನಾನು ಹೇಳಿದ್ಮೇಲೆ ಅವರ ತಾಯಿ ಹತ್ರ ಕಾಲು ನಮಸ್ಕಾರ ಮಾಡ್ಕೊಂಡು ಅವ್ರ ತಾಯಿ ಹೇಳಿದ್ರು, ಇಬ್ಬರು ಹಿಂಗಿರ್ಬೇಕಪ್ಪ, ಯಾರಿಗಾರ ಟಿಕೆಟ್ ಸಿಕ್ಕಲಿ
ಒಂದಾಗಿ ಹೋಗ್ಬೇಕು ನೀವು, ನನಗೆ ಅದೇ ಖುಷಿ ಅಂದರು. ಅವ್ರ ಹತ್ರ ತಾಯಿ ಹತ್ರ ಆಶೀರ್ವಾದ ತಗೊಂಡು ನಾನು ಅಲ್ಲೇ ಹೊರಟ್ಬಂದೆ ಅವ್ರಿಗೆ. ನಾನು ನಿಮ್ಮ ಟಿಕೆಟ್ 2 ಗಂಟೆಗೆ ಘೋಷಣೆ ಆದರೆ ನಂಗೆ ಸಂತೋಷ ಅಣ್ಣ, ಈಗ ಮಾಡಿಸ್ಕೊಳ್ಳಿ, ನನಗೂ ಬೇಗ ನೀವು ಕ್ಲಿಯರ್ ಮಾಡ್ಕೊಂಡು ನಮಗೂ ಈಜಿ ಅಣ್ಣ. ಈಗ ನಮ್ಮ ಮನೆ ಹತ್ರ ಗೊತ್ತಾಗ್ತಾರೆ ಜನ, ನಮಗೂ ಬಂದು ಏನಾಯಿತು ಟಿಕೆಟ್ ಅಂತ ಗೊಂದಲ ಮುಟ್ತಾರೆ. ನನಗೂ ಗೊತ್ತಿದೆ 3/4% 90% ನಿಮಗೆ ಟಿಕೆಟ್ ಕ್ಲಿಯರ್ ಆಯಿತು ಅಂತ ನನಗೂ ಗೊತ್ತಿದೆ. ಬೇಗ ಬೇಗ ಅದನ್ನೇ ಕ್ಲಿಯರ್ ಮಾಡ್ಸ್ಕೊಂಬಿಡಿ ಅಂತ ಹೇಳಿದೆ. ಅವಾಗಲೂ ಹೇಳಿರೋ ತಾಯಿ ಇಬ್ಬರು ಜೊತೆಗೆ ಹೋಗಿಯಪ್ಪ ಯಾರ್ಯಾರು ಟಿಕೆಟ್, ನಾನು ಹೇಳಿದೆ ನಾನು ಅಣ್ಣ ತನ್ನು ಮನದಂದ್ರೆ ನಿಮಗೆ ಚುನಾವಣೆ ಮಾಡ್ಕೊಡ್ತೀವಿ ಅಣ್ಣ, ನೀವೇನು ನಮ್ಮ ಮನೆ ಹತ್ರ ಹುಡುಕ ಬರೋದು ಬೇಡ ಅಂತ. ಅವ್ರು ಹಂಗೆ ಒಂದು ಮನೆ ಹತ್ರ ಬರ್ತೀನಿ ಬೆಳಿಗ್ಗೆ, ನಾನು ನೀವು ಹುಡುಕ ಬರೋ ಅವಶ್ಯಕತೆ ಇರೋಣ, ನೀನು ಬಂದು ಪಾಪ ನಾನು ಕರ್ಸ್ಕೊಂಡು ಬರೋದೇನಿಲ್ಲ, ನಾನೇ ಮುಂದೆ ಬಂದು ಕೆಲಸ ಮಾಡ್ಕೊಡ್ತೀನಿ, ಚುನಾವಣೆ ಮಾಡ್ಕೊಡ್ತೀನಿ. ಸರಳ ಸಿಂಪಲ್ಲು ಕಾಮನ್ ಮ್ಯಾನು, ಸಾಮಾನ್ಯ ಕುಟುಂಬದ ಮಗ ರಾಮಚಂದ್ರ ಅವ್ರಿಗೆ ಟಿಕೆಟ್ ಹೇಗೆ ಸಿಕ್ತು ಅಂತ. ಸರ್ ಏನಾಗಿದೆ ಅಂದರೆ, ನಾನು ಸಾಮಾನ್ಯ ನೋಡಿದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ದುಡಿಯೋದು. ನಾನು ಇದುವರೆಗೂ 28 ವರ್ಷ ಆಯಿತು ನಾನು ನಮ್ಮ ಮಂಡ್ಯ ವಿಧಾನಸಭೆ ಸದಸ್ಯರಿಗೆ ಗುರುತಿಸ್ಕೊಂಡು. ನಾನು ಅವಾಗಿಂದನೂ ಮೊದಲೇನು ಮಾಡ್ತಿದ್ದೆ, ನನ್ನ ಹತ್ರ ಇರುವಂಥ ನಾವು ಸಣ್ಣ ಪುಟ್ಟ ಮಂಡಳಿ ಮದುವೆಗಳು, ಈ ಸಣ್ಣ ಪುಟ್ಟ ಕಾರ್ಯಗಳು, ಈ ಮನೆ ಮತ್ತು ಏನು ಊರ ಹಬ್ಬಗಳು ಮಾಡೋದು ಇಂಥವರೆಲ್ಲ ಸ್ಪಂದಿಸ್ತಾ ಬರ್ತಾಯಿದೆ. ಹಾಗೆ ಆಗ ಬರೀ ಬರ್ಷಾಳು ಒಬ್ಬಳಿ ಮಾತ್ರ ಅಲ್ಲಿವರೆಗೆ ಮಾತ್ರ ಇದು ಮಾಡ್ತಿದ್ದೆ. ಹಾಗೆ ನಾವು ಮನ್ಮೂಲ ಅಧ್ಯಕ್ಷ ಆದಮೇಲೆ ಕರಗೋಡು ಹಾಗೆ ಮಂಡ್ಯ ಎಲ್ಲ ಕಡೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಿದ್ದೆ. ಹಾಗೆ ಅವಾಗಿಂದ ನನ್ನದು ಸರ್ವಿಸ್ ಇತ್ತು, ಬಟ್ ಯಾರಿಗೂ ಗೊತ್ತಾಗ್ತಿರಲಿಲ್ಲ ನಾನು ಏನೇ ಸರ್ವಿಸ್ ಮಾಡೋರು ಯಾರಿಗೂ ಹೇಳ್ತಿರಲಿಲ್ಲ. ರಾಮಚಂದ್ರ ಸೌಂಡ್ ಮಾಡಲಿಲ್ಲ, ಸರ್ವಿಸ್ ಮಾಡಿದ್ರು ಅಷ್ಟೇ. ಹಂಗಾಗಿ ಅವಾಗಿಂದ ಜನ ಹತ್ರ ಜನದ ಅಭಿಪ್ರಾಯ ಜನ ಜೊತೆ ಬೆರೆಯೋದು. ನಾನು ಬದಲು ಅಂಗಡಿ ಇಟ್ಟಾಗ ನಾನು ಏನು ಯಾವ ರೀತಿ ಇದ್ನೋ ರಾಮಚಂದ್ರ, ಇವಾಗ ಉದ್ಯಮಿ ಆದಾಗಲೂ ಅದೇ ರೀತಿ ಇದೆ. ನಾನು ಒಬ್ಬ ಸಿಮೆಂಟ್ ರಾಮಚಂದ್ರ ಬದಲಾಗಲಿಲ್ಲ, ರಾಮಚಂದ್ರ ಬದಲಾಗಲಿಲ್ಲ, ಚೇಂಜ್ ಆಗೇ ಇಲ್ಲ, ಚೇಂಜ್ ಆಗೇ ಇಲ್ಲ. ಅದೇ ಹೇಳ್ತಾರೆ ನನಗೆ ಬಸವಳ್ಳಿ ಜನ ಹೇಳ್ದಂಗೆ, ರಾಮಚಂದ್ರ ಮೊದಲು ಸಿಮೆಂಟ್ ಅಂಗಡಿ ಇಟ್ಕೊಂಡು ಒಬ್ಬ ಸಣ್ಣ ಸಬ್ಡಿದರ್ ಆಗಿದ್ದಾಗ ಹೆಂಗಿದ್ನೋ, ಇವಾಗ ಸಿ ಎಂಡ್ ಎಫ್ ಆದಾಗಲೂ ಅದೇ ಅದೇ ರೀತಿ ಇದೆ ಅಂತ ಹೇಳ್ತಾರೆ. ಎಲ್ಲ ಪಕ್ಷದವ್ರು ಹೇಳ್ತಾರೆ, ನಾವು ಒಂದು ಪಕ್ಷದಲ್ಲ ಮೂರು ಪಕ್ಷದವ್ರು ಅದೇ ಹೇಳ್ತಾರೆ. ಎಸ್, ಇಷ್ಟು ಸರಳ ಸಜ್ಜನಿಕೆ, ಹೃದಯ ಶ್ರೀಮಂತಿಕೆ, ಸರ್ವಿಸು ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ, ಟಿಕೆಟ್ ಸಿಕ್ಕಿದೆ, ಇದೊಂದು ವ್ಯತ್ಯಾಸಗಳಿದೆ ನಿಮ್ಗೆ ಗೊತ್ತು. ನನಗೂ ಭಾಳ ಆಶ್ಚರ್ಯ, ನೀವು ಅವ್ರ ಕಾಲು ಬೆಳಕೋದಂಥ ಸನ್ನಿವೇಶ ಇರ್ಬೋದು, ಅದಾದ್ಮೇಲೆ ಒಂದು ಮಾತು ಹೇಳ್ತಿದ್ದೀರಿ, ಈಗಲೂ ಕೋಪ ತಾಪ ಕಡಿಮೆ ಆಗ್ಬೋದು, ನಮ್ಮ ಜೊತೆ ಬರ್ಬೋದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದೀರಿ. ಸೊ ಅದು ಒತ್ತಟ್ಟು ಕೆಡೋಣ, ಸಹಜ, ಒಂದು ಪಕ್ಷ ಅಂದಾಗ ಗೊಂದಲ ಆದಾಗ ಆಗುವಂಥ ಪ್ರಕ್ರಿಯೆ. ಈಗ ನಿಮ್ಮ ವಿರೋಧಿಗಳು ಅಂದರೆ ಯಾವ ರೀತಿ ಕಾಂಗ್ರೆಸ್ನ ಮತ್ತು ಬಿ ಜೆ ಪಿನ ಫೇಸ್ ಮಾಡ್ಲಿಕ್ಕೆ ತಾವು ರೆಡಿ ಆಗಿದ್ದೀರಿ? ಸರ್ ನಾವು ವಿರೋಧಿಗಳು ಅಂತ ಹೇಳೋದೇ ಇಲ್ಲ. ಹೌದಾ? ಅವರೇ ನಮಗೆ ದೇವರು, ಶತ್ರು ದೇವೋಭವ ಅಂತ ಅವರೇ ನಮ್ಗೆ ದೇವರು. ರಾಮಚಂದ್ರ ಅವ್ರ ರಾಜಕಾರಣ ಆಶ್ಚರ್ಯ ಆಗತ್ತೆ, ಬಂಡಾಯ ಇದ್ದವ್ರನ್ನು ನಮ್ಮ ಹಿರಿಯರು ಬೇಕಾದವರು ಅಂತೀರಿ, ಈ ಕಾಂಗ್ರೆಸ್ ಅವ್ರನ್ನು ಬಿ ಜೆ ಪಿ ಅವ್ರನ್ನ ಅವ್ರ ಶತ್ರು ಅನ್ನಲ್ಲ ಅಂತ ಹೇಳ್ತೀರಿ, ಹೆಂಗಿದು ಅಂತ? ಶತ್ರುಗಳೇ ಬೇಡ ನಿಮ್ಗೆ ಅಂತ? ನಮ್ಗೆ ಶತ್ರುಗಳೇ ಇಲ್ಲ, ಯಾಕೆ ಶತ್ರುಗಳು ಅಂತ ಕತೀವಿ ನಾವು, ಅವ್ರ ಮಿತ್ರ ಅನ್ಕೊಂಡೆ ಸಾಗಣ. ಅಲ್ಲ, ಓಕೆ, ಈಗ ಚುನಾವಣೆ ಸಹಜ, ಅವರು ಕಮಲ ಚಿಹ್ನೆ ಮೇಲೆ ಅಶೋಕ್ ಜೈರಾಮ್, ಹಸ್ತ ಚಿಹ್ನೆ ಮೇಲೆ ರವಿಕುಮಾರ್, ತೆನೆ ಹೊತ್ತ ರೈತ ಮೇಳ ಚಿಹ್ನೆಯಲ್ಲಿ ತಾವಿದ್ದೀರಿ, ಇಂಡಿಪೆಂಡೆಂಟ್ ಕೂಡ ಒಂದಷ್ಟು ಜನ ಕಂಟೆಸ್ಟ್ ಮಾಡಿದ್ದಾರೆ, ಏನ್ ಲೆಕ್ಕಾಚಾರ ತಾವು ಚುನಾವಣೆ ಗೆಲ್ಲಕ್ಕೆ ಈಗ ಮಂಡ್ಯದಲ್ಲಿ? ಅವರವರು ಅವರವರ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಅವರವರು ಹೋರಾಟ ಕೊಡ್ತಾ ಇದ್ದಾರೆ, ಅವರವರು ಚುನಾವಣೆ ಮಾಡ್ತಾ ಇದ್ದಾರೆ. ನಾನು ಚುನಾವಣೆಯಲ್ಲಿ ಅಷ್ಟೇ, ನಾನು ಚುನಾವಣೆ ಗೆಲ್ಲಲೇಬೇಕು, ಜನಕ್ಕೆ ಜನ ಸೇವೆ ಮಾಡಲೇಬೇಕು ಅಂತ ನಾನು ಗುರಿ ಇಟ್ಕೊಂಡಿದ್ದೀನಿ. ನಾನು ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಅವರೇ ಒಂದು ರೂಟಲ್ಲಿ ಮಾಡ್ತಾರೆ, ನಾನೇ ಒಂದು ರೂಟಲ್ಲಿ ಮಾಡ್ತೀನಿ. ನಂದು ಹೆಂಗೆ ಮತದಾರ ಬಂಧುಗಳಿಗೆ ಓಟ್ ಮತ ಕೇಳ್ತೀನಿ, ಮತಯಾಚನೆ ಮಾಡ್ತೀನಿ, ಅವ್ರ ಪ್ರೀತಿಯಿಂದ ಮತ ಕೇಳ್ತೀನಿ. ಇನ್ನು ಬೇರೆಯವರೆಲ್ಲ ಒಬ್ಬೊಬ್ಬರು ಒಂಥರ ಆ್ಯಂಗಲ್ನಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಈಗ ನನಗೆ ನಿಮ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಒಂದು ಯಾವುದೋ ಸಣ್ಣ ಸುದ್ದಿ ಬರ್ತದೆ, ಏನಂತ ರಾಮಚಂದ್ರ ಅವರು ನಾಪತ್ತೆ ಆಗಿದ್ದಾರೆ, ಸ್ವಿಚ್ ಆಫ್ ಮಾಡಿದ್ದಾರೆ, ಇದು ಇದ್ರೆ ಏನೋ ಸೇರಿದ್ರೆ ಓಡಾಡ್ತಾ ಇಲ್ಲ ಅಂತ ಹೇಳಿ ಒಂದು ಟಿ ವಿನಲ್ಲಿ ಮಾಧ್ಯಮದಲ್ಲಿ ಮಾಡ್ತಾರೆ. ನನಗೆ ಬೇಸರ ಇಲ್ಲ, ಮಂಡ್ಯ ಜನರಲ್ಲಿ ಓಡಾಡ್ತಿದ್ದಿರಲ್ಲ, ಇನ್ನೇನಂತೆ? ನನ್ನ ಬೇಸರ ಇಲ್ಲ, ನನಗೆ ದೇವ್ರು ನಂಬುವಂತ ಕೆಲಸ ಮಾಡ್ತೀನಿ. ಅಂದ್ರೆ ನಿಮ್ಮ ವಿರುದ್ಧ ಯಾವುದೇ ಸುದ್ದಿಗಳ ಸಾವಿರ ಬಂದು ತಲೆ ಕೆಡಿಸ್ಕೊಳ್ಳಲ್ಲ, ವಿರೋಧಿಗಳ ಮೇಲೆ ಟಿಕೆಟ್ ಟಿಪ್ಪಣಿ ಮಾಡಲ್ಲ, ಅವನ್ ಸರಿಯಿಲ್ಲ ಇವನ್ ಸರಿಯಿಲ್ಲ ಅಂತ ರಾಜಕೀಯ ಮಾಡಲ್ಲ. ರಾಮಚಂದ್ರ ಏನು, ರಾಮಚಂದ್ರ ಯಾಕೆ ಓಟ್ ಹಾಕ್ಬೇಕು, JDS ಯಾಕೆ ಓಟ್ ಹಾಕ್ಬೇಕು ಅಂತಷ್ಟು ಮಾತ್ರ ಕೇಳ್ತೀನಿ ಅಷ್ಟೇ. ನಮ್ದು ನನಗೆ ಮತ ಕೊಡಿ, ಈ ಮುಂದೆ ಬಂದ್ರೆ ಆಯಿಲ್ಲ, ಹಿಂದೆ ಬಂದ್ರೆ ಒದಿಯಲ್ಲ ಅನ್ನೋ ರಾಜಕಾರಣ ಸಕ್ಸಸ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅನ್ನೋ ಜನಗಳ ನೆನಪು ಮಂಡ್ಯದಲ್ಲಿ. ಸರ್, ಮತದಾರ ಬಂಧುಗಳು 10ನೇ ತಾರೀಕು ತಿರುವ ಮಾಡ್ತಾರೆ. ತಿರುವ ಮಾಡೋರು ಮತದಾರ ಬಂಧುಗಳು ಅಲ್ವಾ? ನಾವು ಈ ರಾಜಕಾರಣ ಅಂದಾಗ ಚರ್ಚೆ ಮಾಡ್ಕೋಯ್ತಾ ಇದ್ರೆ ಚರ್ಚೆ ಆಯ್ತದೆ ಅಷ್ಟೇ ಹೊರತು ಮತವಾಗಿ ಕನ್ವರ್ಟ್ ಆಗಲ್ಲ. ಏನೀಗ ಹೇಳಿದರೆ ಕ್ಷೇತ್ರ ಬಿಟ್ಟು ಹೋಗೋನೆ ಹಂಗೆ ಅಂತ. ನಾನು ಬೆಳಿಗ್ಗೆ 8 ಗಂಟೆಗೆ ಮತಯಾಚನೆ ಮಾಡ್ತೀನಿ. ಜನಗಳಿಗೆ ಬಹಳ ಫಾಸ್ಟ್ ಇದೆ ರಾಮಚಂದ್ರ ಅವರೇ, ನೀವು ಹಿಂಗ್ ಹೋಗ್ಬಿಟ್ಟು ರಾಮಚಂದ್ರ ಸರ್ಚ್ ಹೊಡ್ಬಿಟ್ಟು ನೀವು ಫೇಸ್ಬುಕ್ ನೋಡಿದ್ರೆ 5 ನಿಮಿಷದಿಂದ ಎಲ್ಲಿದ್ರು 10 ನಿಮಿಷದಿಂದ ಎಲ್ಲಿದ್ರು ಏನ್ ಹಾಕೊಂಡ್ರು ಅಂತ ಅಪ್ಡೇಟ್ ಆಗುತ್ತೆ ಅಲ್ವಾ? ಅಲ್ವಾ,
ಯಾವ ದೊಡ್ಡ ಪಾಳೆಗಾರನು ಬಂದ್ಬಿಟ್ಟು ಇವರು ಹಂಗೆ ಅವರು ಹಿಂಗೆ ಅಂದ್ರೆ ಯಾವನು ಕೇಳಕ್ಕೆ ಕಿವಿಲಿ ಅವನು ಓ ಇಟ್ಕೊಂಡು ಕೂತಿಲ್ಲ ಇಲ್ಲಿ ಮೊದಲೆಲ್ಲ ಫೋನ್ ಇಲ್ಲ ಏನಿರಲಿಲ್ಲ ಯಾವುದು ಮಾಧ್ಯಮ ಇರಲಿಲ್ಲ ಇದು ಇವಾಗ ಏನು ಸರ್ ಎಲ್ಲ ಎಲ್ಲಿದ್ದೀವಿ ನಾವು ಯಾವ ಸೆಕೆಂಡ್ ಅಲ್ಲಿ ಎಲ್ಲಿ ಬಿಟ್ಟು ಅದೆಲ್ಲ ಪತ್ತೆ ಇರ್ತಾರೆ ನಿಮ್ಮ ವಿರುದ್ಧ ಅಪಪ್ರಚಾರ ಕೂಡ ನಡೀತಿದೆ ಹಾಗಾದ್ರೆ ಇಲ್ಲ ಮೊನ್ನೆ ಮಾಡೋರಲ್ಲ ಸರ್ ಮೊನ್ನೆ ಟಿವಿಲಿ ಮಾಡಿ ಅದನ್ನ ಏನು ಮಾಡಿದ್ದಾರೆ ಈ ಸ್ವಾಭಿಮಾನ ಪಡೆಯೋರು ಮತ್ತೆ ನಮ್ಮ ಕಾಂಗ್ರೆಸ್ನವರೆಲ್ಲ ಅದನ್ನೇ ಒಂದು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ಗ್ರೂಪ್ ಮಾಡಿ ಅಂತ ಇದ್ದಾರೆ ನಂಗೆ ಏನದು ಬೇಜಾರ ಇಲ್ಲ ಆದ್ರೆ ನನ್ನ ಹೆಸರು ಅವರೇ ಪಬ್ಲಿಸಿಟಿ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಹೆಂಗ್ ತಿಳ್ಕೋಬೇಕು ಅಂದ್ರೆ ನನ್ನ ಕೆಟ್ಟದಾಗ ಮಾಡ್ದಲ್ಲ ಅವರು ನಂದೇ ಪಬ್ಲಿಕ್ ಮಾಡ್ತಾವ್ರೆ ಅಂತ ತಿಳ್ಕೋಬೇಕು ಈ ಜನ ಏನ್ ಮಾಡ್ತಾರೆ ನೋಡಿ ನಮ್ಮ ಜೊತೆ ನಾವು ಮತಯಾಚನೆ ಮಾಡ್ಬೇಕಾದ್ರೆ ಕೆ ಟಿ ಸಿಕಂಡೆ ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಟಿವಿ ಮಾಧ್ಯಮದವರಿದ್ದಾರೆ ಆಮೇಲೆ ನಮ್ಮ ಏನು ಚುನಾವಣಾಧಿಕಾರಿ ವೀಕ್ಷಣಾಧಿಕಾರಿಗಳು ಜೊತೆಲೇ ಇದ್ದಾರೆ ಬೆಳಿಗ್ಗೆ ಸಂಜೆ ರಾತ್ರಿ 10 ಗಂಟೆ ಗಂಟು ಜೊತೆ ಇದ್ದಾರೆ 10 ಗಂಟೆ ಕ್ಲೋಸ್ ಮಾಡಿ ಕಳಿಸಿದ್ದಾರೆ ಅದಿದ್ದಾಗ ಅದಿದ್ದಾಗ ಸರ್ ಇವರು ಯಾವ ತರ ಹೇಳ್ತಾರೆ ಅಂತ ಚುನಾವಣಾ ಪ್ರಚಾರ ಮಾಡ್ತಾರೆ ಅಂತ ಜನಕ್ಕೆ ಏನಾಯ್ತದೆ ಬಹಳ ಆಶ್ಚರ್ಯ ಜನಕ್ಕೆ ಏನಾಗುತ್ತೆ ಅಂದ್ರೆ ಇಲ್ಲ ಇವರು ಹುಡುಗನ ಮೇಲೆ ಬೇಕು ಅಂತ ತೇಜೋವಧೆ ಮಾಡ್ತಾವ್ರೆ ಅಂದ್ರೆ ಜನಕ್ಕೆ ಅಭಿಮಾನ ಬರುತ್ತೆ ಕನ್ವರ್ಟ್ ಆಯ್ತದೆ ಮರವಾಗಿ ನಿಮ್ಮ ರಾಜಕಾರಣದ ಆದಿ ಆಗ್ಬೋದು ನಿಮ್ಮ ಬಿಸ್ನೆಸ್ ನ ಆದಿ ಆಗ್ಬೋದು ಚಿಕ್ಕ ಸಣ್ಣದ್ರಿಂದ ಶುರುವಾಗಿ ದೊಡ್ಡ ಮಟ್ಟಕ್ಕೆ ಕೆಮ್ಮರವಾಗಿ ಬೆಳೀತಾ ಇದ್ದೀರಿ ಹೋಗ್ತಾ ಇದ್ದೀರಿ ಆದ್ರೆ ನನಗೂ ಬಹಳ ಕಾಡು ಇತ್ತೀಚಿನ ದಿನಗಳಲ್ಲೂ ಇಂಥ ರಾಜಕಾರಣಿಗಳು ಇರ್ತಾರ ಅಂತ ಯಾರೋ ಒಬ್ಬ ಒಂದ್ ಹತ್ರ 10 ಆರೋಪ ಮಾಡ್ತಾರೆ ಸೇರು ಸವ ಸೇರು ಅಂತ ನಿಂತಿರ್ತಾರೆ ತೋಡೆ ತೋಟ ರಾಜಕಾರಣ ಮಾಡ್ತಾರೆ ನೋನು ಜನಕ್ಕೆ ಅರ್ಥ ಆಗುತ್ತೆ ಅವ್ರು ತೇಜೋವಧೆ ಮಾಡ್ತಾ ಇದ್ರು ಕೂಡ ಅದು ನಮ್ಮ ಪಬ್ಲಿಸಿಟಿ ಮಾಡ್ತಾರೆ ಅಂತ ಅನ್ಕೋತೀನಿ ಹೋಗ್ತಾ ಇದ್ದೀರಿ ಓಕೆ ನನಗೆ ಹೇಳದಲ್ಲ ನಾನು ಬಹಳಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ ಮಾಜಿ ಸಚಿವರನ್ನ ಹಾಲಿ ಸಚಿವರನ್ನ ಎಲ್ಲರನ್ನ ನೀವನ್ನ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದ್ದೀರಿ ಯಾಕಂದ್ರೆ ಸಿಗಲ್ಲ ಹಿಂಗೆ ಅವ್ನ ಯಾರೋ ಒಬ್ಬ ಬೈದ ಅಂದ್ರೆ ನನ್ನ ಮೇಲೆ ತೇಜೋವಧೆ ಮಾಡ್ತಾ ಇದ್ರೆ ನನ್ನ ಮುಳುಗ್ಸಕ್ ನೋಡ್ತಾವ್ರೆ ಅಪಪ್ರಚಾರ ಅಂತ ಭಾಷಣ ಮಾಡಿರೋ ನೀವು ಅದ್ಯಾವುದೂ ಮಾಡ್ತಾ ಇಲ್ಲ ಯಾವುದು ಒಂದು ಫೈನ್ಲಿ ರಾಮಚಂದ್ರ ಅವರ ಈ ಒಂದು ಸರಳ ಸಜ್ಜನಿಕೆ ಸಿಂಪ್ಲಿಸಿಟಿ ಈ ವಿಚಾರ ಒತ್ತಟ್ಟಿಗಿಟ್ರೆ ಮಂಡ್ಯ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ರಾಮಚಂದ್ರ ಅವ್ರು ಓಟ್ ಹಾಕ್ಬೇಕು ಸರ್ ಮಂಡ್ಯ ಜನ ಸುಮಾರು ನನ್ನ 28 ವರ್ಷದಿಂದ ನನ್ನ ನೋಡಿದ್ದಾರೆ ಸರ್ ರಾಮಚಂದ್ರ ಏನು ರಾಮಚಂದ್ರ ಹೆಂಗೆ ಸರಳ ಸಜ್ಜನಿಕೆ ರಾಮಚಂದ್ರ ವಿಶ್ವಾಸ ಹೆಂಗೆ ಜನ ಪ್ರೀತಿ ಗಳಿಸೋದು ಹೆಂಗೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನನಗೆ ನಿಜವಾಗ್ಲೂ ಖುಷಿಯಾಗ್ತದೆ ಇವತ್ತು ನನಗೇನಾದ್ರೂ ಜೆ ಡಿ ಎಸ್ ಪಕ್ಷದಿಂದ ನಂದೊಂದು ಟಿಕೆಟ್ ಆಗಬೇಕು ಅಂದರೆ ನಿಜವಾಗ್ಲೂ ನಮ್ಮ ಮತದಾರ ಬಂಧುಗಳೇ ಕಾರಣ ಸುಮಾರು 4-5 ಸರ್ವೆ ಮಾಡಿಸ್ತಾರೆ ಅಷ್ಟೊಂದು ವಿಶ್ವಾಸ ಏನಿತ್ತು ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಅವ್ರಿಗೆಲ್ಲ ನಿಮ್ಮ ಮೇಲೆ ದೇವೇಗೌಡರಿಗೆ ಸರ್ ಆ ಥರ ವಿಶ್ವಾಸ ಅಂತಿಲ್ಲ ಕುಮಾರಣ್ಣವರು ಒಬ್ಬ ಸಾಮಾನ್ಯ ನೀವೇ ಹೇಳ್ತೀರಿ ಟಿಕೆಟು ಎಂ ಶ್ರೀನಿವಾಸ್ ಅವರು ಹೇಳ್ತಾರೆ ಸ್ವತಃ ನಿಮಗೆ ವಿಜಯಾನಂದ ಅವ್ರಿಗೆ ಆಗುತ್ತೆ ನೀವು ಸಹಿಸ್ಕೋಬೇಕು ಸಹಕಾರ ಕೊಡಬೇಕು ಅಂತೆಲ್ಲ ಹೇಳ್ತಾರೆ ಸರ್ ಇಲ್ಲ ಆದರೂ ಅದೆಲ್ಲವನ್ನು ಸೈಡಿಗೆ ತಳ್ಳಿ ಕುಮಾರಸ್ವಾಮಿ ಅವರು ದೇವೇಗೌಡರ ಮೇಲೆ ವಿಶ್ವಾಸ ಇತ್ತು ಟಿಕೆಟ್ ಕೊಡ್ತಾರೆ ಅನ್ನೋದಾದ್ರೆ ನನಗೆ ನಿಖಿಲ್ ಅಣ್ಣವರೇ ಕುಣಿಸ್ಕೊಂಡ್ರು ವಿಜಯಾನಂದ ಅವ್ರನ್ನ ಕಾರ್ನಲ್ಲಿ ನಿನಗೆ ಟಿಕೆಟ್ ಇಲ್ಲಪ್ಪ ನೀನು ಹೋಗಿ ದುಡಿ ವಿಜಯಾನಂದ್ಗೆ ಟಿಕೆಟ್ ಕೊಡ್ತಾರೆ ಅಣ್ಣ ಅಣ್ಣ ಫುಲ್ ಮನಸ್ಸಿದೆ ಅಣ್ಣನಿಗೆ ವಿಜಯಾನಂದ ಟಿಕೆಟ್ ಕೊಡ್ಬೇಕು ಅಂತ ವಿಜಯ್ ನಿಖಿಲ್ ಅಣ್ಣವರೇ ನನ್ನ ವಿಜಯಾನಂದ ನನ್ನ ಕುಣಿಸ್ಕೊಂಡು ಹೇಳಿದ್ದಾರೆ ಓಕೆ ನೀನು ಅವ್ರ ಜೊತೆ ಸೇರೋ ದುಡಿ ಅಂತ ನಾನು ಆಯ್ತಣ್ಣ ನಾನು ಯಾವುದು ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಪಕ್ಷ ಒಂದು ಅಧಿಕಾರ ಕೊಟ್ಟಿದ್ದು ಪಕ್ಷಕ್ಕೋಸ್ಕರ ದುಡಿತೀನಿ ನಾನೇನು ಆ ಥರ ನಾನು ಬಿಡಲಿಲ್ಲ ನಾನು ವಿಜಯಾನಂದ ಕೊಡ್ತಾರೆ ಅಂತ ನಮ್ಗೆ ಕೊಟ್ಟೆವ್ರು ಇಲ್ಲ ಅದಕ್ಕೇನು ಕಿಚ್ಚಿಲ್ಲ ಏನಿಲ್ಲ ನಾನಂದೆ ಸಂತೋಷ ಬೇಕಣ್ಣ ನಮ್ಗೆ ನಿಮಗೆ ಚುನಾವಣೆ ಮಾಡ್ತೀನಿ ಅಂತ ಬಿ ಫಾರ್ಮ್ ಕೈಗೆ ಸಿಗೋ ಕೆಲವೇ ಗಂಟೆಗಳವರೆಗೂ ಕೂಡ ನಿಮಗೆ ಟಿಕೆಟ್ ಅನ್ನೋದು ಗೊತ್ತೇ ಇಲ್ಲ ಆದರೂ ಕೂಡ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಪಾರ್ಟಿಲಿ ಇದ್ರಿ ಅಲ್ಲಿವರೆಗೂ ಟಿಕೆಟ್ ಮಿಸ್ ಆಗತ್ತೆ ಅಂತ ಅನ್ಸೋದು ಕೂಡ ಪಾರ್ಟಿಲಿದ್ರಿ ನಾನು ಒಂದು ಮತ್ತೆ ಕೇಳ್ಪಟ್ಟಿದ್ದೆ ನೀವು ಮನ್ಮೂಲ ಅಧ್ಯಕ್ಷ ಆದಾಗಲೂ ಅಧ್ಯಕ್ಷ ಆಗೋದ್ರ ಬಗ್ಗೆ ಗ್ಯಾರಂಟಿನೇ ಇರಲಿಲ್ಲ ನಿರೀಕ್ಷೆನೇ ಇರಲಿಲ್ಲ ಅದು ಕೂಡ ಭಗವಂತ ಕೃಪೆ ವೈಲಕ್ಕ ಹಿಂಗಾಯ್ತು ಈಗ ಎಂ ಎಲ್ ಎ ಟಿಕೆಟ್ ಕೂಡ ಪಡ್ಕೊಂಡಿದ್ದೀರಿ ರಿಸಲ್ಟ್ ಕೂಡ ಮಾಡ್ಕೋತೀನಿ ಅನ್ನೋ ಭರವಸೆ ನಿಮ್ಮಲ್ಲಿ ಕಾಣ್ತಾ ಇದೆ ಭರವಸೆ ಇದೆ ಸರ್ ನನಗೆ ನನಗೆ ಜನ ಆಶೀರ್ವಾದ ಇದೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ ನನಗೆ ಈ ಬಾರಿ ಗೆಲುವು ಖಚಿತ ಯಾರು ಎಷ್ಟೇ ಅಪಪ್ರಚಾರ ಮಾಡಲಿ ಅವ್ರು ಅಪಪ್ರಚಾರ ಮಾಡಿದಷ್ಟು ನಂಗೆ ಪ್ಲಸ್ ಆಯ್ತಾ ಹೋಗ್ತಾ ಇದೆ ಅಪ್ಪಾಗ್ತಾ ಹೋಗ್ತದೆ ನೋಡಿ ಅವ್ರ ಅಪಪ್ರಚಾರ ಒಂದೊಂದೊಂದು ಮಾಡ್ತಾರೆ ಡೈಲಿ ಒಂದು ಮಾಡ್ತಾರೆ ಒಂದು ಅಪಪ್ರಚಾರ ಡೈಲಿ ಒಂದೊಂದು ಡೈಲಿ ಒಂದೊಂದು ಮಾಡ್ತಾರೆ ಮೊನ್ನೆ ಎಲ್ಲ ಯಾವುದೋ ವಾಯ್ಸ್ ರೆಕಾರ್ಡು ನನಗೆ ಗೊತ್ತೇ ಇಲ್ಲ ನನ್ನ ಫೋಟೋ ಹಾಕಿ ವಾಯ್ಸ್ ರೆಕಾರ್ಡ್ ಹಾಕ್ಬಿಡ್ತಾರೆ ಬಟ್ ಅದು ವಾಯ್ಸ್ ಯಾರ್ದು ಗೊತ್ತಾಗಬೇಕಲ್ಲ ಗೊತ್ತಾಗುತ್ತೆ ಮಂಡ್ಯ ಕ್ಷೇತ್ರದ ಸಾವಿರಾರು ಜೆ ಡಿ ಎಸ್ ಕಾರ್ಯಕರ್ತರು ಬೆನ್ನೆಲುಬಾಗಿ ರಾಮಚಂದ್ರ ಅವ್ರು ನಿಂತವ್ರೆ ರಾಮಚಂದ್ರ ಅವರ ಚುನಾವಣೆಯಲ್ಲಿ ಗೆಲ್ಸ್ಕೋತೀನಿ ನಿಂತವ್ರೆ ಮೇ 13ಕ್ಕೆ ಕಾಯಿರಿ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀರಿ ಸ್ಪಷ್ಟವಾಗಿ 10 ಕೋಟಿ ಆಗ್ತಾರೆ 13ಕ್ಕೆ ನೋಡಿ ಅಂತ ಬಟ್ ಅಂತಿಮವಾಗಿ ಮಂಡ್ಯ ಮತದಾರಕ್ಕೆ ತಾವೇನು ಕೇಳ್ಕೋತೀರಿ ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದಿಷ್ಟೇ ನೀವೆಲ್ಲರೂ ಒಗ್ಗಟ್ಟಾಗಿ ಜೆ ಡಿ ಎಸ್ ಪಕ್ಷದ ಒರೆವತ್ತ ಮೇಳಿಗೆ ಮತ ಹಾಕೋದ್ರ ಮುಖಾಂತರ ನಮ್ಮ ಎಲ್ಲ ಮಂಡ್ಯ ಜಯಂತಿಯ ಸರ್ವ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ ನೋಡಬೇಕಷ್ಟೇ ನಮ್ದು ಆಸೆ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಆಯ್ಕೆಯಾಗಿ
ಕುಮಾರನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಇದ್ದಾರೆ. ಎಲ್ಲ ಪಂಚರತ್ನ ಕಾರ್ಯಕ್ರಮನ ನನ್ನ ಅನುಷ್ಠಾನಗೊಳಿಸ್ತಾರೆ. ಮುಂದಿನ ಆ ನಂಬಿಕೆ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಜನಗಳಿಗೆ ಬಹಳ ವಿಶ್ವಾಸ ಇದೆ. ರಾಮಚಂದ್ರ ಸಾಮಾನ್ಯ ಅಲ್ಲ, ರಾಮಚಂದ್ರ ಅನ್ಕೊಂಡಷ್ಟು ಸಾಫ್ಟ್ ಅಲ್ಲ, ರಾಮಚಂದ್ರ ಅವರು ಅನ್ಕೊಂಡಷ್ಟು ವಿರೋಧಿಗಳು ಅನ್ಕೊಂಡಷ್ಟು ತುಂಬಾ ನಯಾನಾಜುಕಲ್ಲ. ರಾಜಕಾರಣ ಮಾಡಬೇಕಾದ್ರೆ ಎಲ್ಲಾ ರೀತಿಯ ರಾಜಕಾರಣಕ್ಕೆ ತಾವು ರೆಡಿ ಇದ್ದೀರಿ ಅಂತ. ರೆಡಿ ಇದ್ದೀನಿ. ಚುನಾವಣೆ ಮಾಡ್ತೀರಿ? ಚುನಾವಣೆ ಮಾಡ್ತೀನಿ. ಫಲಿತಾಂಶ ಮಾಡ್ಕೋತೀರಿ? ಮಾಡ್ಕೋತೀನಿ. ಮಂಡ್ಯ ಶಾಸಕರಾಗ್ತೀರಿ? ಆಗ್ತೀನಿ ಸರ್. ಡೆಫಿನೆಟ್ಲಿ. ಅನುಮಾನನೇ ಬೇಡ ಸರ್. ಹಾಗೆ ಆಗುತ್ತೆ. ಆಗೋದೆಲ್ಲ ಒಳ್ಳೆದಕ್ಕೆ ಭಾವಿಸ್ತೀನಿ ಸರ್. ಯೆಸ್, ರಾಮಚಂದ್ರ ಅವರ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಸಿಂಗಲ್ ವರ್ಡ್ ಆನ್ಸರ್, ಬಹಳ ವಿಶ್ವಾಸದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನೇನಾದ್ರ ವಿಷಯ ಹೇಳ್ಬೋದಾ ಜನಗಳಿಗೆ? ಏನಾರು ಹೇಳೋದಾದ್ರೆ ಮತದಾರ ಬಂಧುವಲ್ಲಿ ಮನವಿ ಮಾಡೋದಿಷ್ಟೇ ಸರ್. ನಮ್ಮ ಜೆ ಡಿ ಎಸ್ ಪಕ್ಷನ ದೇವೇಗೌಡಪ್ಪಜಿಯವರು ಉಳಿಸಿ ಕಟ್ಟಿ ಬೆಳೆಸಿದ್ದಾರೆ. ನಾವೆಲ್ಲ ಸೇರಿ ನಮ್ದೆಷ್ಟೇ ಏನೇ ಗೊಂದೆ ಇರಲಿ ಪಕ್ಷವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಪಕ್ಷದ ಎಲ್ಲ ನಮ್ಮ ಯಾವ ಕಾರ್ಯಕರ್ತರು ಮುನಿಸ್ಕೊಂಡಿದ್ದಾರೆ ಮುನಿಸಿದೆ ಅವ್ರನ್ನ ಮನೆಗೆ ಹೋಗಿ ಕರೆತಂದು ಸಮಯ ಅಭಾವದಿಂದ ನಾನು ಬರೋಕ್ಕಾಗ್ತಾಯಿಲ್ಲ, ದಯಮಾಡಿ ನೀವೇ ಕುಮಾರಣ್ಣ ಅಂತೇಳಿ, ನೀವೇ ರಾಮಚಂದ್ರ ಅಂತೇಳಿ ಎಲ್ಲರೂ ಮನ ಒಲಿಸಿ ಮುಂದೆ ನಡೆಯುವಂಥ ಚುನಾವಣೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ಒಂದು ಕರೆ ಮಾಡಿ ಹೇಳೋದ್ರ ಮುಖಾಂತರ ನಾವು ಪಕ್ಷಕ್ಕೆ ಅತ್ಯಧಿಕ ಮತಗಳನ್ನು ಕೊಡಿಸೋದ್ರ ಮುಖಾಂತರ ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ತಾವು ಸದಾವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಎಸ್ ವೀಕ್ಷಕರೇ, ಇದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ರಾಮಚಂದ್ರ ಅವ್ರ ಮಾತಾಗಿತ್ತು. ರಾಮಚಂದ್ರ ಅವ್ರು ಹೇಳ್ತಾರೆ, ನನಗೆ ಭಾಳ ಆಶ್ಚರ್ಯ, ಸಣ್ಣ ಪುಟ್ಟವರಾದ್ರೂ ಒಂದು ಸ್ವಲ್ಪ ವಿರೋಧಿಗಳನ್ನ ಕೆಣಕ್ತಾರೆ, ಸವಾಲು ಹಾಕ್ತಾರೆ, ನನಗೆ ನನ್ನ ಮೇಲೆ ಆರೋಪ ಮಾಡ್ತಾವ್ರೆ, ಪ್ರತ್ಯಾರೋಪ ಮಾಡ್ತಾರೆ, ಆಚೆ ಈಚೆ ಅಂತೆಲ್ಲ ಹೇಳ್ತಾರೆ. ಬಟ್ ಏನೇ ಸಾವಿರ ಬಂದರೂ ಅಷ್ಟೇ, ನನ್ನ ವಿರುದ್ಧ ಏನೇ ಪಿತೂರಿ ಮಾಡ್ಕೊಳ್ಳಿ, ನನ್ನ ವಿರುದ್ಧ ಏನೇ ತೇಜೋವಧೆ ಮಾಡ್ಕೊಳ್ಳಿ, ನೀವೆಲ್ಲ ಮಾಡೋದಿಲ್ಲ, ನನಗೆ ಪ್ಲಸ್ ಆಗುತ್ತೆ, ನನ್ನ ನೆಗೆಟಿವ್ ಆಗಲ್ಲ. ಯಾಕಂದರೆ ಜನ ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ, ಯಾರು ಯೋಗ್ಯರು ಯಾರು ಅಯೋಗ್ಯರು, ಯಾರು ಯಾವ ಕೆಲಸ ಮಾಡ್ತಾವ್ರೆ ಅಂತ ಎಲ್ಲ ಜನ ನೋಡ್ತಿರ್ತಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನನಗೆ ಜನ ಮತ ಆಗ್ತಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಸ್ಪಷ್ಟ ವಿಶ್ವಾಸವನ್ನು ಇಟ್ಕೊಂಡವ್ರೆ. ನಾನು ಆಗಲೇ ಹೇಳಿದೆ, ರಾಮಚಂದ್ರ ಅವರು ತುಂಬ ನೀವೆಲ್ಲ ಅಂದ್ಕೊಂಡು ತುಂಬ ಸಿಂಪಲಾಗಿ ಮಾತಾಡ್ತಾವ್ರೆ, ಸಾಫ್ಟ್ ಆಗಿದ್ದಾರೆ ಅಂತೆ. ರಾಜಕಾರಣದ ಎಲ್ಲ ಪಟ್ಟುಗಳನ್ನ ಹಾಕುವಂಥ ಕಲೆ ಅವ್ರಿಗೆ ಗೊತ್ತು, ಅದು ನನಗೆ ಗೊತ್ತು. ಮತ್ತೊಂದು ವಿಚಾರ ಅಂದರೆ ಅವ್ರಿಗೆ ಮನ್ಮೂಲ ಅಧ್ಯಕ್ಷ ಆಗಿದ್ದು ಅಷ್ಟೇ, ಆ ಹೋಗಿಯೇ ಚುನಾವಣೆ ಹಿಂದಿನ ದಿನ ನಿಂತಾಗಲೂ ಸಹ ಅವ್ರಿಗೆ ಇವರು ಅಧ್ಯಕ್ಷ ಆಗ್ತಾರೆ ಅಂತ ಗೊತ್ತೇ ಇರಲಿಲ್ಲ. ನಿರ್ದೇಶಕನೇ ಆಯ್ತು ನಿಮ್ಗೆ ಗೊತ್ತಿರಲಿಲ್ಲ ಸರ್? ಅದು ಅದು ಇದ ಚುನಾವಣೆ ನಡೀತಾ ಇತ್ತು. ಚುನಾವಣೆ ನಡೀತಾ ಇದ್ದಾಗ ನಾನು ಕ್ಯಾಂಡಿಡೇಟ್ ಯಾರಿಗೆ ಪೊಲೀಸರಿಗೆ ಗೊತ್ತಿಲ್ಲ ಕ್ಯಾಂಡಿಡೇಟ್ ಅಂತ. ನಾನು ಹಿಂಗೆ ಮಧ್ಯಾಹ್ನ ಮೇಲೆ ಒಂದು ಗಂಟೆ ಮೇಲೆ ಹುಡುಗರೆಲ್ಲ ಫೋನ್ ಮಾಡೋರು, ಏನಣ್ಣ ನೀನೇ ಬರಲಿಲ್ಲ, ಎಲ್ಲ ಕೇಳ್ತಾವ್ರೆ, ಯಾವ ಚುನಾವಣೆ ಅರ್ಧ ಮುಗಿದೋಯ್ತು. ನಾನು ಮಾಮೂಲಿ ಸಾಮಾನ್ಯ ಕಾರ್ಯಕರ್ತರ ಬಂದೆ, ಪೊಲೀಸರು ತಡೆದ್ರು ನನ್ನ. ತಡೆದಾಗ ನಾನು ಇಲ್ಲ, ನಾನು ಕ್ಯಾಂಡಿಡೇಟ್ ಅಂತ ಹೇಳಿದೆ. ಎಲ್ಲಿ ಎಲ್ಲರಿ ಈಗ ಬಂದಿದ್ರಿ ಹಂಗೆ ಹಿಂಗೆ. ಆಮೇಲೆ ಒಬ್ಬ ಎಸ್ ಐ ಮೇಡಮ್ ಇದ್ರು, ಇಲ್ಲ ಅವ್ರು ಕ್ಯಾಂಡಿಡೇಟ್ ಬಿಡಿ ಅಂತಂದ್ರು. ಅವಾಗ ಪೊಲೀಸ್ ನೋಡಿದ್ರು, ನೀನು ಯಾಕಪ್ಪ ನಿಂತ್ಕೊಂಡು ಎಲೆಕ್ಷನ್ಗೆ, ಏನು ಇಷ್ಟೇ ವಲಯಲ್ಲಿ. ನಾವು ಹೇಳ್ಬಿಟ್ಟೋದೆ, ಅಣ್ಣ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಣ್ಣ ನೋಡ್ತಾರೆ ಅಣ್ಣ ಬರ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು ನಾನು ಹೋಗ್ಲೇ ಇಲ್ಲ. ಅದ್ರಿಂದ ಮುಂದೆ ಹೋದೆ, ಪೊಲೀಸ್ನವರು ಎಲ್ಲ ನಮಗೆ ಪರಿಚಯ ಇದ್ರು, ಎಲ್ಲ ನಮಗೆ ಅವಾಗಿಂದ ಅವರು ನಮ್ಮ ಬಾಂಧವ್ಯ ಚೆನ್ನಾಗಿತ್ತು. ಹೋದ್ವಿ ಅಲ್ಲಿ, ಮಧ್ಯಾಹ್ನ ಊಟ ತರಿಸಿದ್ರು, ಅಲ್ಲೇ ಊಟ ಸರಳವಾಗೇ ಊಟ ಮಾಡಿದೆ ಅವ್ರ ಜೊತೆ. ವಾಪಸ್ ಹೊರಟು ಬಂದೆ, ಮೂರು ಗಂಟೆ ಹೊತ್ತು ಕೆಲಸ ಮುಗಿದಿತ್ತು. ನಾನು ನಾಲ್ಕು ಗಂಟೆ ತಿರುಗಿ ವಾಪಸ್ ಹೋಗಿ ಮನೆ ಮಲಗಿದ್ದೆ. ನಾನು ಕ್ಯಾನ್ವಾಸೇ ಮಾಡಲಿಲ್ಲ ಅವತ್ತು, ಆಯ್ಕೆ ಆಗಿದ್ದೆ ಗೊತ್ತಿತ್ತು ನನಗೆ. ಎಸ್, ಬಡಿ ಮಗಿದ್ದನ್ನ ಹೇಳ್ತಾ ಇರೋದು ನನ್ನ ವೀಕ್ಷಕರೇ, ಇವ್ರ ಹಣೆ ಬರ ಹೆಂಗೈತೆ ಅಂತಂದ್ರೆ, ನಿರ್ದೇಶಕ ಆದಾಗ್ಲೂ ಅಧ್ಯಕ್ಷ ಆದಾಗ್ಲೂ ಎಲ್ಲ ಬಯಸದೆ ಬಂದ ಭಾಗ್ಯ, ಈಗಲೂ ಅಷ್ಟೇ. ಬಿ ಫಾರ್ಮ್ ಆಗಲಿ, ಟಿಕೆಟ್ ಆಗಲಿ, ಎಮ್ ಎಲ್ ಎ ಚುನಾವಣೆಗೆ ಹಂಗೆ ಬಂದು ಕೂತೈತೆ, ಫಲಿತಾಂಶವೂ ಹಂಗೆ ಆಗುತ್ತೆ ನೋಡ್ತಾರಿ ಅನ್ನೋ ವಿಶ್ವಾಸವನ್ನ ಬಹಳಷ್ಟು ಬಾರಿ ವ್ಯಕ್ತಪಡಿಸಿದ್ದಾರೆ. ನನಗೂ ಬಹಳ ಕುತೂಹಲ, ನಾನು ತಿರುಗಿ ಮಂಡ್ಯ ಕಡೆ ರಿಸಲ್ಟ್ ನೋಡ್ತಿರ್ತೀನಿ 13ನೇ ತಾರೀಕು. ಇನ್ನೊಂದು ವಿಚಾರ ಗೊತ್ತಿಲ್ಲ ಸರ್. ಇನ್ನೊಂದೇನು, ನನಗೆ ನಮ್ಮ ಮಾರ್ಗದರ್ಶಕರೆಲ್ಲ ಅಧ್ಯಕ್ಷರ ತನಕ್ಕೆ ಅರ್ಜಿ ಹಾಕ್ತಾ ಹೇಳಿದ್ರು, ಕಷ್ಟ ಆಗುತ್ತೆ ನಮ್ಗೆ ಇವಳೇ ನಮ್ಮ ಹತ್ರ ನಿರ್ದೇಶಕರು, ಅವರು ಗೌರ್ಮೆಂಟ್ ಇದೆ ಎಲ್ಲ ಇದೆ, ಅರ್ಜಿನೇ ಹಾಕ್ಬೇಡ ಅಂತ ಹೇಳಿದ್ರು. ರಾತ್ರಿ 12 ಗಂಟೆ ಸಮಯ, 12 ಗಂಟೆ ಸಮಯದಲ್ಲಿ ಎಲ್ಲರೂ ಕರೆದು ಕೇಳ್ತಾರೆ ನಮ್ಮ ಶಾಸಕರುಗಳು ಕುಣಿಸಿ. ಆ್ಯಕ್ಚುಲಿ ನಾನು ಹೇಳಿದೆ ಅವಾಗ, ನಾನು ಅರ್ಜಿ ಹಾಕ್ತೀನಿ, ಹಾಕಕ್ಕೆ ರೆಡಿ ಇದ್ದೀನಿ. ಅದೇ ರೀತಿ ಅರ್ಜಿ ಹಾಕ್ತೀನಿ, ಅರ್ಜಿ ಹಾಕ್ದಾಗ ಆಮೇಲೆ ಎಲ್ಲ ಕರೆದು ನನ್ನ ಹೇಳಿದ್ರು, ನೀನು ಯಾಕೆ ಸುಮ್ಮನೆ ಅವಮಾನ ಆಯ್ತೀಯಾ, ಇಲ್ಲ ನಾನು ಗೆಲ್ತೀನಿ ಬಿಡಿ. ಆಮೇಲೆ ನಮ್ಮ ಜಿ ಟಿ ದೇವೇಗೌಡ ಸುದ ಕರೆದು ಕೇಳಿದ್ರು, ಏನು ಗೊತ್ತಿದೆಯಾ, ಬುದ್ಧಿ ಇದೆಯಾ, ನೀನು ಯಾಕೆ ಇದು ಮಾಡ್ತಾ ಇದೀಯಾ. ಎಲ್ಲ ಆಯಿತು, ಮತ ಎಲ್ಲ ಹಾಕಾಯಿತು. ಮತ ಎಲ್ಲ ಹಾಕಾದ್ಮೇಲೆ ನಮ್ಮದು ಸ್ಪೋರ್ಟ್ ಸಮಸ್ಯೆ ಇತ್ತು, ನಮ್ಮ ಏನು ಅಧ್ಯಕ್ಷ ಚುನಾವಣೆದು ಬುದ್ಧನ ಒಂದು ತಿಂಗಳು ಎಣಿಕೆನ ಲೇಟ್ ಮಾಡಿದ್ರು.
ಏನಕ್ಕೆ ಮೂರಿಸೋದು ನನಗೆ ನಮ್ಮ ಒಬ್ಬ ಸ್ನೇಹಿತರು ಕೇಳಿದ್ರು ಏನಪ್ಪ ಇಷ್ಟು ನಾಳೆ ಏನಕ್ಕೆ ಇದೆ ಇಷ್ಟು ನಾರ್ಮಲ್ಲಾಗಿ ನಡ್ಕೊಂತೀವಿ ವಾಕ್ ಮಾಡ್ತೀವಿ ಅವ್ರ ಜೊತೆ ಇನ್ನೊಬ್ಬರು ಸ್ನೇಹಿತರು ತ್ಯಾಗರಾಜ್ ಅಂತಿದ್ರು ಅವ್ರಿಗೆ ಪರಿಚಯ ಮಾಡಿಸಿದ್ರು ಏನಂತ ಇವ್ರು ರಾಮಚಂದ್ರ ಅಂತ ಮನ್ಮೋಹನ್ ಅಧ್ಯಕ್ಷರಿಗೆ ಅರ್ಜಿ ಹಾಕೋರೆ ಇವನ್ಯಾ ಯಾಕಪ್ಪ ಅರ್ಜಿ ಹಾಕೋದ ಅವನು ಗೆಲ್ತಾನ ಸ್ವಾಮಿ ಮೇಲೆ ನಾನು ಹೇಳ್ದೆ ಅವ್ರಿಗೆ ಅವ್ರಿಗೆ ನೋಡೋಣ ನಾಳೆ ಹತ್ತುವರೆಗೆ ಏನಕ್ಕೆ ಶುರು ಆಗುತ್ತೆ ನಾನು ಲಾಟ್ರಿ ಗೆಲ್ತೀನಿ ಒಂಬತ್ತರ ಗೆಲ್ಲಬೇಕಿತ್ತು ಆದ್ರೆ ಗೆಲ್ಲಕ್ಕಾಗಲ್ಲ ಒಂದು ಓಟ್ ಹಾಕಿಲ್ಲ ಅವರು ಲಾಟ್ರಿ ಗೆಲ್ತೀನಣ್ಣ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ಜಿಟಿ ದೇವ್ ಹೊರಡ್ರು ಸುಧಾ ಹಾಕಿದ್ರು ಏನು ಹೋಯ್ತೀವಿ ಅವ್ರಿಗೆ ಅಂದ್ರೆ ಅಲ್ಲೂ ಸುಧಾ ಅವ್ರ ಬದೇ ಹೇಳಿದೆ ನಾನು ಲಾಟ್ರಿ ಗೆಲ್ತೀನಣ್ಣ ಗೆಲ್ಲೋದು ಗೆಲ್ಲಿಸಿದ ಗೆದ್ದು ಬಂದು ನಿಮಗೆ ಗಾರ್ಲೇನು ಮಾಡ್ತೀನಿ ದೇವ್ರು ಬಂದೆ ನಾನು ಹೋಗೋದು ಗಾಲೆ ಪಟಾಕಿ ಆರ ಗೀರ ಎಲ್ಲ ಹಾಕಿ ಹೊಡೆದ್ರು ಸ್ವಾಮಿನೇ ಗೆದ್ದರು ನಾನು ಅವ್ರು ಸ್ವಾಮಿ ಭಾರಿ ಸ್ನೇಹಿತರು ಇವತ್ತು ನಾವು ಭಾರಿ ಕುಚುಕು ಕುಚುಕು ಸ್ನೇಹಿತರು ನಾವು ಅವರು ಗೊಬ್ಬರ ವ್ಯಾಪಾರ ಮಾಡ್ತಿದ್ವಿ ಹಂಗಾಗಿ ನಾವು ಅವರು ಭಾರಿ ಸ್ನೇಹಿತರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವ್ರ ಜೊತೆ ಇದ್ದು ಜೊತೆಲಿ ಊಟ ಮಾಡ್ತಿದ್ರು ಜೊತೆಲಿ ಮುಳುಗ್ತಿದ್ದು ಹಂಗಾಗಿ ಅವರು ನನ್ನ ಅವ್ರು ತಪ್ಪು ಅಂತಿಲ್ಲ ಅವರ ಏನಾಗಿದೆ ಅಂದರೆ ಒಂಬತ್ತು ನಿರ್ದೇಶಕರು ಓಟ್ ಹಾಕವ್ರೆ ಅಂತ ಹೇಳಿ ಅವರು ಆಲ್ರೆಡಿ ಪಟಾಕಿ ಎಲ್ಲ ಹೊಡೆದ್ರು ನಾನು ಹೋಗ್ಬೇಕಾದ್ರೆ ನನಗೂ ಒಂಥರ ಏನೋ ಸರಳ ಸರಳವಾಗಿ ಹೋದೆ ಹೆಂಗಿರು ಸೋಲ್ತೀನಲ್ಲಪ್ಪ ಅಂದ್ಕೊಂಡು ನನ್ನ ಅಂದರೆ ಅವ್ರ ಮನಸ್ಸಿನಲ್ಲಿ ನಾನು ಅದೇ ರೀತಿ ಹೋದೆ ಬಟ್ ಅಲ್ಲಿ ಲಾಟ್ರಿ ಆದಡಿಗೆ ಹೇಳಿದೆ ಸಂಸಮ ಅಂತ ಹೇಳಿದಡಿಗೆ ನಾನು ಗೆದ್ದೆ ಅಂತ ಎದ್ದು ಬಂದೆ ಹೌದಾ ಸಮ ಅಂತ ಯಾವಾಗ ಅಂತ ಅಂದ್ರು ಅವಾಗಲೇ ಎದ್ದು ಬಂದು ನಾನು ಗೆದ್ದಾಯ್ತು ಅಂತ ಹೊರಗಡೆ ಬಂದೆ ಅವ್ನು ಲಾಟ್ರಿ ಹಾಕೋರು ಹಂಗೆ ಬಂತು ನಂದು ಆತ್ಮವಿಶ್ವಾಸ ಇದೆ ಸರ್ ನನಗೆ ಇವಾಗಲೂ ನಮ್ಮ ಮತ ಬಂದವರು ನನ್ನ ಕೈ ಹಿಡಿತಾರೆ ನಾನು ಹೇಳಿದಲ್ಲ ನನಗೆ ಒಂದಷ್ಟು ಹಾಸನ ಕ್ಷೇತ್ರ ಈ ಚನ್ನಪಟ್ಟಣ ಈ ಹತ್ತಲ ಕಡೆ ಬೇರೆ ಬೇರೆ ಕ್ಷೇತ್ರದ ಬಳಿ ಭಾಳ ಕುತೂಹಲ ಇತ್ತು ನನಗೆ ಅದಕ್ಕಿಂತ ಹೆಚ್ಚಾಗಿ ಮಂಡ್ಯ ರಾಜಕಾರಣದ ರಾಜಕೀಯ ಭವಿಷ್ಯದ ಬಗ್ಗೆ ಭಾಳ ಕುತೂಹಲ ಇದೆ ನನಗೆ ನಾನು ಇತ್ತ ಕಡೆ ನೋಡ್ತಿರ್ತೀನಿ ಲೈವಲ್ಲಿ ಇದ್ರೆ ಅವತ್ತೊಂದು ಫೋನ್ ಮಾಡ್ತೀನಿ ನಿಮಗೆ ಫಲಿತಾಂಶ ಆದಮೇಲೆ ಯಾಕೆಂದರೆ ಆ ಥರದ ರೋಚಕವಾದ ಸ್ಟೋರಿ ನಿಮ್ಮ ಹಿಂದೆ ಐತೆ ಕೇಳಿಸ್ಕೊಂಡ್ರಲ್ಲ ಇವರು ನಿರ್ದೇಶಕರಾಗಬೇಕಾದಾಗಲೂ ಅದಾದಮೇಲೆ ಅಧ್ಯಕ್ಷರಾಗುವಾಗಲೂ ಮೊದಲು ಏನಾಗುತ್ತೆ ಮುಂದೆ ಅನ್ನೋದು ಇವ್ರಿಗೆ ಗೊತ್ತಿರುವಂಥ ಲೆಕ್ಕಾಚಾರಗಳು ಎಲ್ಲವನ್ನೂ ಹೇಳಿದ್ದಾರೆ ಸ್ಪಷ್ಟವಾಗಿ ಸೊ ಹಾಗಾಗಿ ಈಗಲೂ ಈ ಮಾತು ಹೇಳಿದ್ದೀರಿ ಇನ್ನು ಕರೆಕ್ಟಾಗಿ ಹತ್ತು ದಿನ ಈ ಟೈಮ್ಗೆ ಫಲಿತಾಂಶ ಫಟಾಫಟ್ ಗೊತ್ತಾಗಿರ್ತದೆ 10 ಡೇಸ್ ಆದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಫಲಿತಾಂಶ ನೋಡಿ ಏನೇ ಯಾಕೆಂದ್ರೆ ಇವರ ಇಡೀ ಊರೇ ನೀ ಏನೂ ಆಗಲ್ಲ ಉಲ್ಟಾ ತೀರ್ ನಿಂತ್ಕೊಂಡ್ರು ರಾಮಚಂದ್ರ ಅವ್ರು ಮಾತ್ರ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಇಟ್ಕೊಂಡು ಭಾಳಷ್ಟು ಹೋರಾಟವನ್ನು ಕೊಟ್ಟವರೆ ಈ ಹಿಂದೆ ಅದು ಹೇಳಿದ್ದಿಲ್ಲ ಸಕ್ಸಸ್ ಆಗಿದೆ ಈಗಲೂ ಅವ್ರದ್ದು ಹೇಳ್ತಾವ್ರೆ ಯಾರು ಏನೇ ಆಡಲಿ ಯಾರು ಏನೇ ಮಾಡಲಿ ಎಷ್ಟೇ ಅಪಪ್ರಚಾರ ಮಾಡಲಿ ಒಬ್ಬರೇ ಸರ್ ಮತದಾರ ಬಂಧುಗಳು ತಿರುವ ಮಾಡ್ತಾರೆ ಅವರು ಲಾಸ್ಟ್ವರೆಗೂ ಒಂದಷ್ಟು ಜನ ಮುಗ್ಧ ಮತದಾನ ಇರ್ತಾರೆ ಮತದಾರರು ಅವ್ರು ಏನು ಮಾಡ್ತಾರೆ ನೋಡ್ತಾ ಇರ್ತಾರೆ ಎಲ್ಲ ಬೆಳವಣಿಗೆ ನೋಡ್ತಾ ಇರ್ತಾರೆ ಅಂತಿಮವಾಗಿ ಒಂದು ತಿರುವ ಮಾಡ್ತಾರೆ ಹಂಗಾಗಿ ನಾವು ಮತದಾರರು ಕೈ ಬಿಡಲ್ಲ ನನ್ನ ಅವಾಗಿಂದ ಒಂದು ಚಿಕ್ಕ ವಯಸ್ಸಿನಿಂದ ನನ್ನ ಆಶೀರ್ವಾದ ಮಾಡ್ಕೊಂಡು ಇಲ್ಲಿವರೆಗೆ ಬೆಳೆಸ್ಕೊಂಡ್ರೆ ನನ್ನ ಈ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಮತದಾರ ಬಂಧುಗಳು ಕೈ ಬಿಡಲ್ಲ ಹಂಗಾಗಿ ನನ್ನ ನಂಬಿಕೆ ಇದೆ 10ನೇ ತಾರೀಕು ವೋಟಿಂಗ್ ಆಗುತ್ತೆ ಎಲ್ಲರೂ ನಮ್ಮ ಮತ ಬಂದವರು ನೋಡಿ ಡೈಲಿ ಡೈಲಿ ನಾನು ನಿಜ ನಾನು ಒಂದು ಊರು ವೀಕು ವೀಕು ಅಂತಿದ್ನಲ್ಲ ಎಲ್ಲ ಊರು ನಾನು ನೋಡ್ತಾ ಇದ್ದೀನಿ ಇವತ್ತು ಡೈಲಿ ನನ್ನ ಯುವಕ ಮಿತ್ರರು ಮುಖಂಡರು ಎಲ್ಲ ಇಷ್ಟಪಡ್ತಾರೆ ನಮ್ಮ ಮುಖಂಡರು ಇಷ್ಟಪಡ್ತಾರೆ ಯುವಕರು ಇಷ್ಟಪಡ್ತಾರೆ ನಮ್ಮ ತಾಯಂದರು ಅಷ್ಟೇ ಇಷ್ಟಪಡ್ತಾರೆ ಹಂಗಾಗಿ ದಿನ ದಿನ ಅಪ್ಪ ಆಗ್ತಾ ಇದೆ ಇನ್ನು 2 ಡೇಸ್ 3 ಡೇಸಲ್ಲಿ ಒಂದು ಚಿತ್ರಣ ಬರ್ತದೆ ಅಲ್ಲಿವರೆಗೆ ಕಾದು ನೋಡೋಣ ಮುಗ್ದೋಗಿಲ್ಲ ಚುನಾವಣೆ ಶುರುವಾಗ್ತಿರೋದೆ ಇವಾಗ ಇವಾಗ ಸರ್ ಇವಾಗ ಶುರುವಾಗ್ತಿದೆ ಆಟ ಚುನಾವಣೆ ಮಾಡೋದು ನನ್ಗೆ ಗೊತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ರಾಮಚಂದ್ರ ಅವರು ಸೊ ಆಗ್ಲೇ ಹೇಳಿದ್ರೆ ಭವಿಷ್ಯ ನಾನು ಗೆಲ್ತೀನಿ ಅಂತ ಭವಿಷ್ಯ ನೋಡಿದವರೆ ಮತದಾರ ಪ್ರಭುಗಳು ನಿರ್ಧಾರ ಮಾಡೋದು ಇನ್ಯಾರೋ ವಿರೋಧಿಗಳೆಲ್ಲ ನಿರ್ಧಾರ ಮಾಡೋದು ಮತದಾರರು ನಿರ್ಧಾರ ಮಾಡ್ತಾರೆ ಅಂತ ವಿರೋಧಿಗಳ ಬಗ್ಗೆ ವ್ಯಂಗ್ಯವಾಗಿ ಏನು ಹೇಳ್ತಾ ಇಲ್ಲ ಅವ್ರೇನು ಟೀಕೆ ಕೂಡ ಮಾಡ್ತಾ ಇಲ್ಲ ಅವರು ಸಾಫ್ಟಾಗಿ ಉತ್ತರ ಕೊಟ್ಟವ್ರೆ ನಾನು ಸಂದರ್ಶನ ಮಾಡಿದ ಕೆಲವೇ ಸಂದರ್ಶನಗಳು ಇದು ಕೂಡ ಒಂದು ರೀತಿಯ ವಿಭಿನ್ನ ವಿಶಿಷ್ಟ ಸನ್ನಿವೇಶ ಅಂತ ಸಂದರ್ಶನ ಅಂತ ಹೇಳ್ಬೋದು ಏನೇ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಡ್ರಿ ಪ್ರಚಾರದ ನಡುವೆ ಥ್ಯಾಂಕ್ ಯು ಸರ್ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸರ್ ನನ್ನ ಬಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಡುಕಿ ಬಂದು ನನ್ನ ಇದು ಮಾಡೋದಕ್ಕೆ ನನಗೆ ತುಂಬ ಧನ್ಯವಾದಗಳು ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಇವತ್ತಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮಂಡ್ಯ JDS ಅಭ್ಯರ್ಥಿ ರಾಮಚಂದ್ರ ಅವರ ಸಂದರ್ಶನ ಆಗಿತ್ತು ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿನ ಸಂದರ್ಶನ ಮಾಡ್ತೇನೆ ಧನ್ಯವಾದ ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ